ಇನ್ನೊಬ್ಬರು ಸುನೀಲ್ರವರಿಗೂ ಹಾಗೂ ನಮ್ಮ ಪ್ರಕಾಶ್ ಅವರಿಗೂ ಹಾಗೂ ನಮ್ಮ ಮುಖ್ಯ ಇದಕ್ಕೆಲ್ಲ ಒಂದು ರೂಪುರೇಷೆ ಕೊಟ್ಟು ನಮ್ಮನ್ನೆಲ್ಲ ಒಂದು ರಂಜಿಸುವುದಕ್ಕೆ ಅವರ ಉತ್ಸಾಹವೇ. ನಾನು ನಾನು ಗಾಯಕನಂತೂ ಅಲ್ಲ, ಆದ್ರೆ ಇಲ್ಲಿ ಬಂದ ಮೇಲೆ ಈ ವೇದಿಕೆಗೆ ಅಲ್ಲಿ ನಮ್ಮ ಮುಸ್ತಾಕ್ ಸರ್ ಅಂತ ಒಬ್ರಿದ್ದಾರೆ, ಅವರು ಯಾವ ರೀತಿ ನಮ್ಮ ಒಂದು ಬಾಂಧವ್ಯ ಬೆಳೆದು ಬಿಡ್ತು ಅಂದ್ರೆ, ಸರ್ ಸರ ಇಂತ ಕಾರ್ಯಕ್ರಮ ಇದೆ ದಯವಿಟ್ಟು ನೀವು ಬರ್ಬೇಕು, ಯಾರು ಏನು ಹೇಳಿದ್ರೇನು ಗೊತ್ತಿಲ್ಲ, ಬಟ್ ಅವ್ರು ನನಗೆ ಫೋನ್ ಮಾಡ್ತಾರೆ ಸರ್ ಕಾರ್ಯಕ್ರಮ ಇದೆ ನೀವು ಬರ್ಬೇಕು, ಆಯ್ತು ಬಾ ಬರ್ತೀನಿ ಇಷ್ಟೇ, ಇಷ್ಟು ಬಿಟ್ರೆ ನನಗೆ ಬೇರೆ ಏನು ಗೊತ್ತಿಲ್ಲ. ಸೊ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಮೊದಲಿಗೆ ನನ್ನ ಹಾಡು ನಮ್ಮನ್ನು ಹಗಲಿ ಈಗಾಗಲೇ ಸುಮಾರು ಒಂದೂವರೆ ವರ್ಷಗಳ ಹತ್ರ ಬರ್ತಾ ಇದೆ. ನಾನು ಮೊದಲನೇ ವೇದಿಕೆ ಲಕ್ಷಕಂಠ ಗಾಯನ ವೇದಿಕೆಯಲ್ಲಿ ಟೌನ್ ಹಾಲ್ ಮುಂದ್ಗಡೆ 28 ಅಕ್ಟೋಬರ್ 28 ಮೊದಲು ಹೆಜ್ಜೆ ಇಟ್ಟೆ ಟೌನ್ ಹಾಲ್ ಸ್ಟೆಪ್ ಮೇಲೆ. ಎರಡನೇ ದಿವಸ ನಮ್ಮ ಪುನೀತ್ ಸರ್ ಅವರು ತೀರ್ಕೊಂಡ್ರು. ಸೊ ಅಲ್ಲಿಂದ ಆಚೆ ಏನಾದರೂ ಒಂದು ಪ್ರಯತ್ನ ಪಡಬೇಕು ಅಂತ ಈ ವೇದಿಕೆಗೆ ಹತ್ತಿದೆ. ಸೊ ಅವರಿಗಾಗಿ ಈ ಹಾಡನ್ನು ನಾನು ಸಮರ್ಪಿಸುತ್ತಿದ್ದೇನೆ. ಬಟ್ ನಾನಂತೂ ಗಾಯಕನಲ್ಲ, ಒಂದು ಸಣ್ಣ ಪ್ರಯತ್ನವಷ್ಟೇ ಸರ್. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಾವು ಖಚಿತ ಕಾಣೋ ಪುನೀತ ರಾಜನ ಸಾವು ಮಾತ್ರ ಬಲು ಮೋಸ ಕಾಣೋ ದೇವರೆ ಮನಸ್ಸಿಲ್ಲವೇ ಹಬ್ಬು ಸಾವು ನ್ಯಾಯವೇ ಮನುಷ್ಯನಾಗಿ ಹುಟ್ಟಿದ ಮೇಲೆ ತಾವು ಖಚಿತ ಕಾಣೋ ಪುನೀತ ರಾಜನ ಸಾವು ಮಾತ್ರ ಮೋಸ ಕಾಣೋ ದೇವರ ಮನಸ್ಸಿಲ್ಲವೇನೋ ಹಬ್ಬು ಸಾವು ನ್ಯಾಯವೇನೋ ಗಂಗನಲುರಿ ಮುತ್ತು ರಾಜನ ಮನಾಗಿ ಹೋಗ್ತಾನೋ ತಮ್ಮನ ಪ್ರೀತಿಯ ಪುತ್ತ ಮುತ್ತಾಗಿ ಬೆಳೆದಾನೋ ಗಂಗನಲುರಿ ಮುತ್ತು ರಾಜನ ಮನಾಗಿ ಹೋಗ್ತಾನೋ ತಮ್ಮನ ಪ್ರೀತಿಯ ಪುತ್ರ ಮುತ್ತಾಗಿ ಬೆಳೆದಾನೋ ಶಿವರಾಜಕುಮಾರ ರಾಘವೇಂದ್ರರಂತ ಅಣ್ಣರ ಪಡೆದಾನ ಶಿವರಾಜಕುಮಾರ ರಾಘವೇಂದ್ರರಂತ ಅಣ್ಣರ ಪಡೆದಾನ ಕಟ್ಟದ ಹೂವು ಬಾಲ ನಟನಾಗಿ ಸಿನಿಮಾ ಮಾಡಾನೋ ಪ್ರಥಮ ಬಾರಿಗೆ ಬಾಲ ನಟನೆಗೆ ಪ್ರಶಸ್ತಿ ಗೆದ್ದಾನೋ ರಾಷ್ಟ್ರ ಪ್ರಶಸ್ತಿ ಗೆದ್ದಾನೋ ಮನುಷ್ಯನಾಗಿ ಹುಟ್ಟಿದ ನಾಳೆ ತಾವು ಖಚಿತ ಕಾಣೋ ಪುನೀತ ರಾಜನ ತಾವು ಮಾತ್ರ ಬಲು ಮೋಸ ಕಾಣೋ ದೇವರ ಮನಸ್ಸಿಲ್ಲವೇನೋ ಅಪ್ಪು ಸಾವು ನ್ಯಾಯವೇನೋ ಕಪ್ಪು ಸಿನಿಮಾದಿಂದ ಅಭಿಮಾನ ಗಳಿಸಿ ಹೆಸರು ಮಾಡ್ಯಾನೋ ತಂದೆ ತಾಯಿಯರ ನಂಬಿಕೆಯನ್ನು ಉಳಿಸಿಕೊಂಡಾನೋ ಕಪ್ಪು ಸಿನಿಮಾದಿಂದ ಅಭಿಮಾನ ಗಳಿಸಿ ಹೆಸರು ಮಾಡ್ಯಾನೋ ತಂದೆ ತಾಯಿಯರ ನಂಬಿಕೆಯನ್ನು ಉಳಿಸಿಕೊಂಡಾನೋ ಅಂಜನಿ ಪುತ್ರ ಯುವರತ್ನ ರಾಜಕುಮಾರನೋ ಅಂಜನಿ ಪುತ್ರ ಯುವರತ್ನ ರಾಜಕುಮಾರನೋ ಕರುನಾಡಿಗೆ ಜೀವ ತೆತ್ತವ ವೀರ ಕನ್ನಡಿಗನೋ ಹೊಸ ಪ್ರತಿಭೆಗಳು ಬೆಳೆಯಲಿ ಅಂತ ಅವಕಾಶ ಮಾಡನೋ ಪಿಯರ್ಗೆ ಸಮಸ್ತೆ ಕಟ್ಟನೋ ಮನುಷ್ಯನಾಗಿ ಹುಟ್ಟಿ
ನಲವತ್ತೈದು ಬಡವರ ಶಾಲೆಯ ದತ್ತು ಪಡೆದನಲ್ಲ ಇಪ್ಪತ್ತಾರು ಅನಾಥಾಶ್ರಮಕ್ಕೆ ತಂದೆಯಾದನಲ್ಲ ನಲವತ್ತೈದು ಬಡವರ ಶಾಲೆಯ ದತ್ತು ಪಡೆದನಲ್ಲ ಇಪ್ಪತ್ತಾರು ಅನಾಥಾಶ್ರಮಕ್ಕೆ ತಂದೆಯಾದನಲ್ಲ ಹದಿನಾರು ವೃದ್ಧಾಶ್ರಮವ ನೋಡಿಕೊಂಡನಲ್ಲ ಹದಿನಾರು ವೃದ್ಧಾಶ್ರಮವ ನೋಡಿಕೊಂಡನಲ್ಲ ಸಾವಿರದ ಎಂಟು ನೂರ ಬಡ ಮಕ್ಕಳನ್ನು ಸಾಕುತ್ತಿದ್ದನಲ್ಲ ಕೊನೆಗೂ ತನ್ನ ಎರಡು ಕಣ್ಣುಗಳ ತಾನ ಕೊಟ್ಟನಲ್ಲ ತನ್ನ ಜೀವ ಬಿಟ್ಟನಲ್ಲ ದೇವರ ಮನಸ್ಸಿಲ್ಲವೇನೋ ಅಪ್ಪು ಸಾವು ನಾಯವೇನೋ ಅಭಿಮಾನಿಗಳು ನೆಚ್ಚಿನ ನಟನ ಕಳೆದುಕೊಂಡರಲ್ಲ ಕರುನಾಡಿಗೆ ತೀರಲಾಗದ ನಷ್ಟವಾಯಿತಲ್ಲ ಅಭಿಮಾನಿಗಳು ನೆಚ್ಚಿನ ನಟನ ಕಳೆದುಕೊಂಡರಲ್ಲ ಕರುನಾಡಿಗೆ ತೀರಲಾಗದ ನಷ್ಟವಾಯಿತಲ್ಲ ಹೆಂಡತಿ ಮಕ್ಕಳಿಗಾದರೂ ಅಪ್ಪು ಮರೆಯಲಾಗುತ್ತಿಲ್ಲ ಮನುಷ್ಯನಾಗಿ ಹುಟ್ಟಿದ ಮೇಲೆ ತಾವು ಕಚಿತ ಕಾಣ ಪುನೀತರಾಜನ ತಾವು ಮಾತ್ರ ಬಲು ಮೋಸ ಕಾಣ ದೇವರ ಮನಸ್ಸಿಲ್ಲವೇನೋ ಅಪ್ಪು ಸಾವು ನಾಯವೇನೋ ಎಲ್ಲರ ಬಾಳಲ್ಲಿ ಕಷ್ಟ ಅಂತೂ ಎಂದಿಗೂ ತಪ್ಪಲ್ಲ ಮನುಷ್ಯರಿಗೆ ಬರ ಕಷ್ಟ ಎಂದಿಗೂ ಮರಕ್ಕೆ ಬರಲ್ಲ ಎಲ್ಲರ ಬಾಳಲ್ಲಿ ಕಷ್ಟ ಅಂತೂ ಎಂದಿಗೂ ತಪ್ಪಲ್ಲ ಮನುಷ್ಯರಿಗೆ ಬರ ಕಷ್ಟ ಎಂದಿಗೂ ಮರಕ್ಕೆ ಬರಲ್ಲ ಬರುವ ಕಷ್ಟಗಳ ಜಯಿಸಿ ನಿಲ್ಲಬೇಕು ನಾವೆಲ್ಲ ಹಗಲಿರುಳೆಂದಿಗೂ ನಮ್ಮ ಜೊತೆಗೆ ಇರೋದೇ ಇಲ್ಲ ಸೃಷ್ಟಿ ಕರ್ತ ಹಾಡಿಸಿದಂಗೆ ಆಡಬೇಕು ನಾವೆಲ್ಲ ಹಣೆಯಲ್ಲಿ ಬರೆದನು ಯಾರಿಗಳಿಸಲು ಆಗೋದೇ ಇಲ್ಲ ದೇವರು ಕೂಡ ಏನು ಮಾಡಕ್ಕಾಗಲ್ಲ ಸಾವು ನಾಯವೇನೋ ಅಪ್ಪು ಸಾವು ನಾಯವೇನೋ ಅಪ್ಪು ಸಾವು ನಾಯವೇನೋ ಅಪ್ಪು ಸಾವು ನಾಯವೇನೋ
ನಮ್ಮ ಹಿರಿಯ ಗಾಯಕರಾದಂತಹ ತಾಯಿಪರ್ಗೆ ನಮ್ಮ ಎನ್ಆರ್ ಮೆಲೋಡೀಸ್ ಒಂದು ಕಾರ್ಯಕ್ರಮದಿಂದ ಒಂದು ಕಿರು ಸನ್ಮಾನವನ್ನ ನಮ್ಮ ಜೂನಿಯರ್ ಪ್ರವಕರ್ ಸರ್ ಇಂದ ಸನ್ಮಾನ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಪ್ರೋಗ್ರಾಮ್ ಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಕಡೆ ಬನ್ನಿ ಅವ್ರ ಹತ್ರ ಬನ್ನಿ ನಮ್ಮ ಈ ಒಂದು ವೇದಿಕೆಗೆ ನಮ್ಮ ಜೂನಿಯರ್ ಪ್ರಭಾಕರ್ ಸರ್ ಅಂತ ಹೆಸರುವಾಸಿ ಆಗಂತಹ ನಮ್ಮ ಕಲಾವಿದರು ಬಂದಿದ್ದಾರೆ ನಮ್ಮ ವೇದಿಕೆಗೆ. ನಿಜವಾಗ್ಲೂ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಸೊ ನಮ್ಮ